ಮುಂದಿನ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಆಲೀಶ್ ಶಾಸ್ತ್ರಿ, बैरती ಸುರೇಶ್, ಬಿಜೆಪಿಯಿಂದ ಕಟ್ಟಾ ಸುಬ್ರಮಣ್ಯನಾಯಡು ಬಹುತೇಕ ಅಂಡ್ ಜೆಡಿಎಸ್ ಇಂದ ಮೊಹಿದ್ ಅಲ್ತಾಫ್ ಘೋಷಣೆಯಾಗಿದೆ. ಎಎಪಿ ಇಂದ ಮಂಜುನಾಥ್ ನಾಯ್ಡು ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಏನೋ ಫೈಟ್ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಕಟ್ಟಾ ಸುಬ್ರಮಣ್ಯನಾಯಡು ಎಂತ ಕಿಲಾಡಿ ಸೂಪರ್ ಸ್ಟಾರ್ ಐಡಿಯಾ ಮಾಡ್ತಾರೆ ಅಂದ್ರೆ ಎಂತೆಂತ ಕಷ್ಟವಾಗಿರೋ ಶಿವಾಜಿನಗರದಲ್ಲಿ ರಿಸಲ್ಟ್ ಮಾಡಿದಂಥವ್ರು ಅವರು. ಹೌದು. ಸೊ ಹಾಗಾಗಿ ಇಲ್ಲೂ ಕೂಡ 2008 ಗೆದ್ರು, ಆಮೇಲೆ ಭ್ರಷ್ಟಾಚಾರ ಹಗರಣ ಜೈಲಿಗೆ ಹೋಗಿ ಬಂದ್ರು, ಅದಕ್ಕೂ ಟಿಕೆಟ್ ಕೊಟ್ಟಿಲ್ಲ. ಅವರ ಆಪ್ತ ಅಧಿಕಾರಿಯಾದಂತ ಜಗದೀಶ್ ಕುಮಾರ್ ಅವ್ರನ್ನ ಗೆಲ್ಸ್ಕೊಂಡ್ರು. ಬೈ ಎಲೆಕ್ಷನ್ ನಾರಾಯಣ ಸ್ವಾಮಿ ಗೆಲುವಿಗೆ ಸಹಕಾರಿಯಾದ್ರು. ಕಳೆದ ಬಾರಿ ಅದೇನೋ ಕೈ ಚೆಲ್ಲರು ಚುನಾವಣೆನ, ಬಟ್ ಈ ಬಾರಿ ಅವರೇ ನಿಲ್ತಿರುವ ಕಾರಣ ಟಫ್ ಫೈಟ್ ಇದೆ. बैरती ಸುರೇಶ್ ನಾನು ಗೆದ್ದೇ ಗೆಲ್ತೀನಿ ಅಂತ ಎದೆ ತಟ್ಟಿ ಹೇಳುವಂತ ಸನ್ನಿವೇಶ ಅಲ್ಲಿಲ್ಲ, ಟಫ್ ಫೈಟ್ ಇದೆ. ಆಮೇಲೆ ಆನಂದ್ ಕುಮಾರ್ ಎಕ್ಸ್ ಡೆಪ್ಯೂಟಿ ಮೇಯರ್, ಮತ್ತೆ ಲಾಸ್ಟ್ ಟೈಮ್ ಜೆಡಿಎಸ್ ಕ್ಯಾಂಡಿಡೇಟ್ ಹನುಮಂತೆ ಗೌಡ್ರು ಕಾಂಗ್ರೆಸ್ ಸೇರ್ಕೊಂಡವ್ರೆ. ಆದ್ರೆ ಆ ಒಕ್ಕಲಿಗ ಜನಾಂಗ ಇತ್ತಲ್ಲ, ಜೆಡಿಎಸ್ ಕೋಟ್ ಮಾಡದಂತವ್ರು, ಆ ಒಕ್ಕಲಿಗರು ಕಾಂಗ್ರೆಸ್ ಕೋಟ್ ಹಾಕೋ ಡೌಟು. ಎಸ್, ಒಕ್ಕಲಿಗ ನಾಯಕರು ಯಾರು ಡೆಪ್ಯೂಟಿ ಮೇಯರ್ ಆದಂತ ಇವರು ಕಾಂಗ್ರೆಸ್ ಸೇರಿರ್ಬೋದೇನೋ, ಬಟ್ ಕಾಂಗ್ರೆಸ್ ಅವ್ರು ವೋಟ್ ಮಾಡೋ ಡೌಟು. ಒಕ್ಕಲಿಗ ಸಮುದಾಯ ಎಗೇನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡುತ್ತೆ ಬ್ಯಾಂಗ್ಳೂರು ಬಹುತೇಕ. ಕೋಲಾರ ಚಿಕ್ಕಬಳ್ಳಾಪುರದ ಒಕ್ಕಲಿಗರು ಕಾಂಗ್ರೆಸ್ಗೆ, ಬೆಂಗಳೂರು ಒಕ್ಕಲಿಗರು ಬಿಜೆಪಿಗೆ, ಬೆಂಗಳೂರು ಬಿಟ್ಟು ರಾಮನಗರ ಮಂಡ್ಯ ಈ ಭಾಗ ಒಕ್ಕಲಿಗರು ಜೆಡಿಎಸ್ಗೆ ಸಾಂಪ್ರದಾಯಿಕ ವೋಟಿಂಗ್ ಸೆಟ್ ಮಾಡ್ಕೊಬಿಟ್ಟವ್ರೆ. ಸೊ ಇನ್ನೆಲ್ಲ ಬೇಕಾದ್ರೆ ಇಲ್ಲಿ ಜೆಡಿಎಸ್ ಇರೋ ಜೆಡಿಎಸ್ ಕಾಕರ್ ಅವರು, ಆ ಜೆಡಿಎಸ್ ಆ ಒಂದ್ ಸ್ವಲ್ಪ ಆಚೆ ಆಚೆ ಇರೋ ಕಾರಣ ಅವ್ರು ಬಿಜೆಪಿಗೆ ಮಾಡ್ತಾರೆ, ಎಗೇನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡ್ತಾರೆ. ಆ ಸನ್ನಿವೇಶ ಇದೆ. ಬಟ್ ಇಲ್ಲಿ ಹೆಬ್ಬಾಳದಲ್ಲಿ ನಮ್ಮ ಜನವರಿ 10 ಪ್ರಕಾರ बैरती ಸುರೇಶ್ ಕಟ್ಟಾ ಸುಬ್ರಮಣ್ಯನಾಡುಗಿಂತ ಅಲ್ಪ ಮುನ್ನಡೆ. ಫೆಬ್ರವರಿ ಮಾರ್ಚ್ಗೆ ಏನಾರ ಚೇಂಜಸ್ ಆಗ್ಬೋದು, ಟಫ್ ಇದೆ. ಯಾಕಂದ್ರೆ ಕಟ್ಟಾ ಅವತ್ತು ರೇವಣ್ಣ ಅವ್ರ ವಿರುದ್ಧ 8 ಗೆದ್ದಿದ್ದು 1000 ಚಿಲ್ಲರೆ ಓಟ್ ಅಷ್ಟಲ್ಲಿ. ಜಗದೀಶ್ ಕುಮಾರ್ ಚೆನ್ನಾಗಿ ಗೆದ್ಕೊಂಡ್ರು. ಸೊ ಹಿಂಗಿದೆ, ಇದು ಈಸಿ ಅಲ್ಲ, ಇದು 10 ಕಡೆಗೂ ಆಗ್ಬೋದು, ಇದು ಹೆಂಗ್ ಬೇಕಾದ್ರೂ ಮಗ್ಚಾಕ್ಬೋದು. ಹೆಬ್ಬಾಳ ಫಲಿತಾಂಶನ ಜನ ಚೇಂಜಸ್ ಆಗ್ಬೋದು, ಜನ ಇಂಪಾರ್ಟೆಂಟ್. ಹೌದು, ಚೇಂಜಸ್ ಆಗ್ಬೋದು. ಎಸ್, ಅವಾಗಲೇ ಫಸ್ಟ್ ಜೀನಿ ಬಗ್ಗೆ ಗೊತ್ತಿರಲಿಲ್ಲ, ಮೊದಲು ಫ್ಯಾಕ್ಟ್ರಿಗೆ ಹೋದೋ ನಾವು ತೊಗೊಳ್ಳೋ ಮುಂಚೆ ಏನೇ ಪದಾರ್ಥ ತೊಗೊಳ್ಬೇಕಾದ್ರೆ ಮೊದಲು ಫ್ಯಾಕ್ಟ್ರಿ ಚೆಕ್ ಮಾಡ್ತೀನಿ. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಹಿಂಗೆ ಮಾಡ್ತಾರೆ ಏನೈತೆ ಅಂತ ನೋವು ಹುಟ್ಟಿ ನಮ್ಗೆ ಅದು ಖುಷಿ ಆಯಿತು. ಆವಾಗಿಂದ ನಾವು ಇದುವರೆಗೂ ಜೀನಿ ಕಂಟಿನ್ಯೂ ಆಗಿ ಮಾಡ್ತಾಯಿದ್ವಿ. ಬೆಳಗ್ಗೆ ಟಿಫನ್ ನಮ್ಗೆ ಜೀನಿ ಇರಲೇಬೇಕು. ನನ್ನ ಮಗ ಜೀನಿ ಇಲ್ಲ ಅಂದರೆ ಬೆಳಗ್ಗೆ ಅದು ಅಳ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಜೀನಿ ಒಂದು ಗ್ಲಾಸ್ ಫುಲ್ ಗ್ಲಾಸಲ್ಲಿ ಅವನಿಗೆ ಬೆಳಗ್ಗೆ ಅದೇ ಟಿಫನ್ ಕೊಡ್ತಾಯಿದ್ವಿ.